ನಮಸ್ತೆ, ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್ಣಿ. ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ, ಅಂದರೆ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿವಸ. ನಾನು ನಿಮಗೆ ಇವತ್ತು ಅವರ ಜೀವನದ ಕಥೆಗಳನ್ನು ಹೇಳ್ತೇನೆ, ಅದರಿಂದ ನಾವು ಏನು ಕಲಿಬೇಕೆಂದು ಸಹ ಹೇಳ್ತೇನೆ. ಹಾಗಾದರೆ ಬನ್ನಿ ಕೇಳೋಣ. ಮೊದಲನೇ ಘಟನೆ ಹೇಗೆ ಬರ್ತದಂದರೆ, ಒಂದು ದಿವಸ ವಿವೇಕಾನಂದರು ಸಣ್ಣ ಚಿಕ್ಕ ಹುಡುಗ ಇರುವಾಗ ಅವರ ಮೊದಲನೇ ಹೆಸರು ನರೇಂದ್ರ ಅಂತ ಇತ್ತು, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಹಾಗೆ ಅವರು ಸಣ್ಣ ಚಿಕ್ಕ ಹುಡುಗ ಇರುವಾಗ ಅವರು ಶಾಲೆಯಲ್ಲಿ ಭೂಗೋಳ ತರಗತಿ ನಡೀತಿತ್ತು. ಭೂಗೋಳ ಅಂದರೆ ಸೋಷಲ್ ಸೈನ್ಸಲ್ಲಿ ಮೂರು ಭಾಗ ಇರ್ತದೆ, ಸಿವಿಕ್ಸ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ. ಭೂಗೋಳ ಅಂದರೆ ಜಿಯೋಗ್ರಫಿ. ಹಾಗೆ ಆ ಜಿಯೋಗ್ರಫಿಯ ಟೀಚರ ಅಲ್ಲಿರುವ ಮಕ್ಕಳಿಗೆ ಕೇಳ್ತಾರೆ, ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ನರೇಂದ್ರ ಅವರು ಹೇಳ್ತಾರೆ. ನರೇಂದ್ರ ಉತ್ತರ ಹೇಳಿದಾಗ ಶಿಕ್ಷಕರು ಅದು ತಪ್ಪೆಂದು ಹೇಳ್ತಾರೆ, ಮಾತ್ರ ನರೇಂದ್ರ ಹೇಳಿದ ಉತ್ತರ ಸರಿ ಇತ್ತು. ಹಾಗೆ ನರೇಂದ್ರ ಹೇಳ್ತಾನೆ, ಗುರುಗಳೇ, ಈ ಉತ್ತರ ಸರಿಯಾಗಿದೆ, ನೀವು ಮತ್ತೆ ಯಾಕೆ ನನಗೆ ತಪ್ಪೆಂದು ಹೇಳುತ್ತಿದ್ದೀರಿ? ಈ ಮಾತನ್ನು ಕೇಳಿ ಶಿಕ್ಷಕರಿಗೆ ಇನ್ನೂ ಜೋರು ಸಿಟ್ಟು ಬರ್ತದೆ. ಹಾಗೆ ಅವರು ಅವರಿಗೆ ಶಿಕ್ಷೆ ಕೊಡ್ತಾರೆ. ಹಾಗೆ ಶಾಲೆ ಮುಗ್ದಾಗ ನರೇಂದ್ರ ಅಳುತ್ತಾ ಮನೆಗೆ ಬರ್ತಾನೆ. ಆಗ ಅಲ್ಲಿ ಅವರ ಅಮ್ಮ ಕೇಳ್ತಾರೆ, ಕಂದ, ಯಾಕೆ ಅಳುತ್ತಿರುವೆ? ಆಗ ನರೇಂದ್ರ ಈ ಘಟನೆಯನ್ನು ಹೇಳ್ತಾನೆ, ನೋಡು ಪುಟ್ಟ, ನಿನಗೆ ಗೊತ್ತುಂಟು ನೀನು ಸರಿ ಇದ್ದಿ ಅಂತ. ಮತ್ತೆ ಯಾಕೆ ನೀನು ಚಿಂತಿಸ್ತಿರುವೆ? ನಿನಗೆ ನೀನು ಸರಿ ಎಂದು ಗೊತ್ತಿದ್ರೆ ಮತ್ತೆ ಯಾಕೆ ಚಿಂತಿಸ್ತಿರುವೆ ಎಂದು ಹೇಳ್ತಾನೆ. ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಜೀವನ ಪರ್ಯಂತ ನೆನಪಿಟ್ರು. ಅವರು ಒಂದು ಮಾತನ್ನು ಹೇಳ್ತಾರೆ, ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕಾಗಬಹುದು, ಆದರೆ ಏನೇ ಸಂದರ್ಭ ಬಂದರೂ ನಾವು ಸತ್ಯವನ್ನು ತ್ಯಾಗ ಮಾಡಬಾರದು. ಈ ಮಾತಿನ ಅರ್ಥ ಹೇಗಿದೆ ಅಂದರೆ, ನಮ್ಮ ಜೀವನದಲ್ಲಿ ಇಂಥ ಘಟನೆಗಳೇ ತುಂಬ ಆಗಿರ್ಬೋದು, ಎಲ್ಲರಿಗೂ ಅನಿಸ್ತದೆ ತಾನೇ ಸರಿ ಎಂದು. ಆಗ ನೀವು ಸರಿ ಇದ್ದರೂ ನೀವು ಹೇಳುವವರಿಗೆ ಅವರು ತಾನೇ ಸರಿ ಎಂದು ವಾದ ಮಾಡುತ್ತಾರೆ, ಮಾತ್ರ ನೀವು ಸತ್ಯ ಇರ್ತೀರಿ. ಇದರಿಂದ ನಾವು ಏನು ಸಂದೇಶ ಕಲಿತೇವಂದರೆ, ಸತ್ಯವನ್ನು ಯಾವತ್ತೂ ಬಿಟ್ಟು ಕೊಡಬಾರದು. ಮತ್ತೊಂದು ಘಟನೆ ನಾನು ನಿಮಗೆ ಹೇಳ್ತೇನೆ, ಅದು ನನ್ನ ಇಷ್ಟವಾದ ಘಟನೆ. ಒಂದು ದಿವಸ ಸ್ವಾಮಿ ವಿವೇಕಾನಂದರು ವಾರಣಾಸಿಗೆ ಹೋಗಿದ್ರು. ಅಲ್ಲಿಯ ದುರ್ಗಾ ಮಂದಿರದಲ್ಲಿ ಅವರು ಹತ್ತಿರದಲ್ಲಿರುವ ದುರ್ಗಾ ಮಂದಿರಕ್ಕೆ ಹೋಗಿದ್ರು. ದುರ್ಗಾ ಮಂದಿರದಲ್ಲಿ ತುಂಬ ಮಂಗಗಳಿದ್ವು. ಹಾಗೆ ಅವರು ವಿವೇಕಾನಂದರನ್ನು ನೋಡಿದ ಕೂಡಲೇ ಅವರನ್ನು ಅಟ್ಟಿಸಿಕೊಂಡು ಬಂತು. ಹಾಗೆ ವಿವೇಕಾನಂದರು ಹೆದರಿ ಓಡಿದರು. ಓಡಿದಾಗ ಆ ಮಂಗಗಳು ಕೂಡ ಓಡಿದ್ವು. ಆಗ ಅಲ್ಲಿರುವ ಒಂದು ಸನ್ಯಾಸಿ ಹೇಳ್ತಾರೆ, ಹೆದರಬೇಡ, ಎದಿರಿಸು ಅಂತ ಗಟ್ಟಿಯಿಂದ ಹೇಳ್ತಾರೆ. ಈ ಮಾತನ್ನು ಕೇಳಿ ಸ್ವಾಮಿ ವಿವೇಕಾನಂದರು ನಿಲ್ತಾರೆ, ನಿಂತು ಹಿಂದೆ ತಿರುಗ್ತಾರೆ. ಆ ಹಿಂದೆ ತಿರುಗಿದ್ದನ್ನು ನೋಡಿ ಆ ಮಂಗಗಳೆಲ್ಲ ಹೆದರಿ ಓಡಿ ಹೋಗ್ತವೆ. ಈ ಕಥೆ ತುಂಬಾ ಸಣ್ಣದುಂಟು, ಮಾತ್ರ ನಮಗೆ ಸಂದೇಶ ತುಂಬ ದೊಡ್ಡದು ಕೊಡ್ತದೆ. ಏನು ಸಂದೇಶ ಕೊಡ್ತದಂದರೆ, ನಾವು ಹೆದರಬಾರದು ಯಾವತ್ತು. ಏನೇ ಸಂದರ್ಭ ಬಂದರೂ ನಾವು ಅದನ್ನು ಗಟ್ಟಿಯಾಗಿ ಧೈರ್ಯದಿಂದ ಎದುರಿಸಬೇಕು. ಒಂದು ಮನುಷ್ಯ ಹೆದರಿದೆ ಅವನಿಗೆ 100 ಸಂಕಟ ಕೂಡ ಹೆದರಿಸಬಹುದು, ಆದರೆ ಒಂದು ಮನುಷ್ಯ ಧೈರ್ಯದಿಂದ ಎದುರಿಸಿದರೆ ಅವನು 100 ಸಂಕಟಗಳನ್ನು ಎದುರಿಸಬಹುದು. ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬರ್ತದೆ, ಆದರೆ ನಾವು ಅದನ್ನು ಧೈರ್ಯದಿಂದ ಎದುರಿಸಿದರೆ ಆ ಕಷ್ಟ ಮೀರಿ ಹೋಗ್ತದೆ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ನಾವು ಅವರು ಹೇಳಿದ ಎಲ್ಲ ಸಂದೇಶಗಳನ್ನು ನೆನಪಿಟ್ಕೊಳ್ಳೋಣ. ಧನ್ಯವಾದಗಳು.